ರಾಜ್ಯದಾದ್ಯಂತ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ರಾಜ್ಯದ ಎಲ್ಲ ಬಡ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಿದೆ ಬನ್ನಿ ನೀವು ಕೂಡ ಬಿಪಿಎಲ್ ಅಥವಾ ಅಂತೋದಯ ರೇಷನ್ ಕಾರ್ಡ್ ಹೊಂದಿರುವ ಬಡ ಕುಟುಂಬದವರಾಗಿದ್ದರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ರಾಜ್ಯ ಬಿಜೆಪಿ ನೇತೃತ್ವದ ಸರ್ಕಾರ ಅನರ್ಹ ಬಿಪಿಎಲ್ ಕಾರ್ಡುದಾರರ ವಿರುದ್ಧ ಸಮರವನ್ನ ನಡೆಸುತ್ತಿದೆ ಅಂದರೆ ಬಡವರಲ್ಲದೆ ಇದ್ದರೂ ಬಿಪಿಎಲ್ ಕಾರ್ಡ್ ಮಾಡಿಸಿಕೊಂಡವರನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಈಗ ಮುಂದಾಗಿದೆ ಹಾಗೂ ಈಗಾಗಲೇ ರು ಪಡೆದಿರುವ ಬಿಪಿಎಲ್ ಕಾರ್ಡ್ ಅನ್ನು ರದ್ದುಪಡಿಸುವಂತಹ ಕಾರ್ಯ ಮುಂದುವರೆದಿದೆ ಕಳೆದ ಮೂರು ವರ್ಷಗಳಿಂದ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಒಂದೂರ ಎಂಬತ್ತೆಂಟು ಬಿಪಿಎಲ್ ರೇಷನ್ ಕಾರ್ಡುಗಳು ರದ್ದುಪಡಿಸಲಾಗಿದೆ ರಾಜ್ಯ ಸರ್ಕಾರದ ಮುಂದೆ ಪಡಿತರ ವಿತರಣೆಗೆ ಯಾವುದೇ ಶುಲ್ಕವನ್ನ ವಿಧಿಸುವಂತಹ ಪ್ರಸ್ತಾಪ ಇಲ್ಲ ಎಂದು ಆಹಾರ ಸಚಿವ ಉಮೇಶ್ ಕತ್ತಿಯವರು ತಿಳಿಸಿದ್ದಾರೆ ಈಗ ನೀಡುತ್ತಿರುವಂತೆಯೇ ಉಚಿತವಾಗಿ ಪಡಿತರ ಆಹಾರ ಧನ್ಯಗಳನ್ನ ವಿತರಿಸುವುದಾಗಿ ಆಹಾರ ಸಚಿವ ಉಮೇಶ್ ಕತ್ತಿಯವರು ಸ್ಪಷ್ಟಪಡಿಸಿದ್ದಾರೆ ರಾಜ್ಯದಲ್ಲಿ ಹತ್ತು ಲಕ್ಷ ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದು ಅಂತ್ಯೋದಯ ರೇಷನ್ ಕಾರ್ಡುಗಳು ಇವೆ ಮತ್ತು ಒಂದು ಕೋಟಿ ಹದಿನಾರು ಲಕ್ಷ ಎಂಬತ್ ಮೂರು ಸಾವಿರದ ಐದು ನೂರ ನಲವತ್ತೈದು ಬಿಪಿಎಲ್ ರೇಷನ್ ಕಾರ್ಡುಗಳು ಇವೆ ಒಟ್ಟು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ನಾಲ್ಕು ನೂರ ತೊಂಬತ್ತಾರು ರೇಷನ್ ಕಾರ್ಡುಗಳು ನಮ್ಮ ರಾಜ್ಯದಲ್ಲಿ ಇವೆ ಎಂದು ಸಚಿವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಈಗ ಆದ್ಯತ ಪಡಿತರ ಕಾರ್ಡುಗಳಿಗೆ ಅಂದರೆ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಐದು ಕೆಜಿ ಅಕ್ಕಿ ಎರಡು ಕೆಜಿ ಗೋಧಿ ಹಾಗೂ ಪ್ರಾದೇಶಿಕ ಆಹಾರ ಧಾನ್ಯಗಳನ್ನ ವಿತರಿಸಿದರು ಿದೆ ಅಂತೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಮೂವತ್ತೈದು ಕೆಜಿ ಅಕ್ಕಿಯನ್ನು ವಿತರಿಸಲಾಗುತ್ತಿದೆ ಕುಟುಂಬದ ವಾರ್ಷಿಕ ಆದಾಯವು ಒಂದು ಲಕ್ಷ ಇಪ್ಪತ್ತು ಸಾವಿರ ಮೀರಿದರೆ ಅಂತಹ ಬಿಪಿಎಲ್ ಕಾರ್ಡುಗಳನ್ನು ರದ್ದು ಮಾಡಲಾಗುತ್ತದೆ ಹೀಗೆ ಇದುವರೆಗೆ ಎರಡು ಲಕ್ಷ ಇಪ್ಪತ್ತೆಂಟು ಎಂಬತ್ತೆಂಟು ಬಿಪಿಎಲ್ ಕಾರ್ಡುಗಳನ್ನು ಬಂದ್ ಮಾಡಲಾಗಿದೆ ಪಡಿತರ ವಿತರಣೆಗೆ ಗ್ರಾಹಕರಿಂದ ಯಾವುದೇ ಶುಲ್ಕಗಳನ್ನ ಕೇಳುವುದಿಲ್ಲ ಈಗ ಹೇಗೆ ಎಲ್ಲಾ ಆಹಾರ ಧಾನ್ಯಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆಯೋ ಅದೇ ರೀತಿಯಲ್ಲಿ ಮುಂದುವರಿಯಲಿದೆ ಯಾವುದೇ ಬಿಪಿಎಲ್ ಮತ್ತು ಯ ರೇಷನ್ ಕಾರ್ಡ್ದಾರರಿಂದ ಯಾವುದೇ ಶುಲ್ಕಗಳನ್ನ ಕೇಳದೆ ಸಂಪೂರ್ಣ ಉಚಿತವಾಗಿ ಆಹಾರ ಧಾನ್ಯಗಳನ್ನ ವಿತರಿಸಲಾಗುತ್ತದೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವ ಉಮೇಶ್ ಕತ್ತಿ ಅವರು ತಿಳಿಸಿದ್ದಾರೆ ಹಾಗಾಗಿ ಈ ವಿಡಿಯೋವನ್ನು ರಾಜ್ಯದಾದ್ಯಂತ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಎಲ್ಲಾ ಬಡ ಕುಟುಂಬದವರಿಗೆ ಈಗಲೇ ಶೇರ್ ಮಾಡಿ ಈ ವಿಷಯವನ್ನ ತಿಳಿಸಿ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ Thank you for watching.